ಜುಲೈ ಇಪ್ಪತ್ತೆಂಟು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಅಥವಾ ಬಹುದೊಡ್ಡ ಹೊಣೆಗಾರಿಕೆಯ ಒಂದು ದಿನವಾಗಲಿದೆ ಯಾಕಂದರೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಈ ರಾಜ್ಯದ ದೈತ್ಯ ಮುಖ್ಯಮಂತ್ರಿ ಲಿಂಗಾಯತ ಸಮುದಾಯದ ಏಕಮೇವಾ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ನಿಮಗೆ ವಯಸ್ಸಾಗಿದೆ ಅನ್ನೋ ಕಾರಣ ನೀಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ್ತು ಅದಾದ ನಲವತ್ತೆಂಟು ಗಂಟೆಗಳಲ್ಲೇ ಅವರ ಅತ್ಯಾಪ್ತ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ತಂದು ಕೂರಿಸ್ತು ಇದೇ ಜುಲೈ ಇಪ್ಪತ್ತೆಂಟಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಸರಿಯಾಗಿ ಒಂದು ವರ್ಷ ಆಗುತ್ತೆ ಆ ಸಂಭ್ರಮಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಇಟ್ಕೊಂಡಿರುವಂತಹ ಬಿ ಜೆ ಪಿ ಹೈಕಮಾಂಡ್ ಬೇರೆ ಸಂದೇಶವನ್ನು ರವಾನಿಸಿದೆ ಯಾಕಂದರೆ ಹಾವೇರಿ ಭಾಗದ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಆದಮೇಲೆ ಅವರ ಒಂದು ಸಂಭ್ರಮಾಚರಣೆಯ ಒಂದು ವರ್ಷದ ಕಾರ್ಯಕ್ರಮ ಏನಿತ್ತು ಅದನ್ನು ಉತ್ತರ ಕರ್ನಾಟಕದಲ್ಲೇ ಮಾಡಬಹುದಾಗಿತ್ತು ಆದರೆ ಬಿ ಜೆ ಪಿ ಹೈಕಮಾಂಡ್ ಅದನ್ನು ಹಳೆ ಮೈಸೂರು ಭಾಗದಲ್ಲಿ ಬಹುಮುಖ್ಯವಾಗಿ ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಾಡ್ತಿದೆ ಅಂದರೆ ಹಳೆ ಮೈಸೂರು ಭಾಗಕ್ಕೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇದಕ್ಕಿಂತಲೂ ಬಹುಮುಖ್ಯವಾದಂತಹ ಸಂಗತಿ ಅಂದರೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಅಲ್ಲಿಂದ ಇಲ್ಲಿ ತನಕ ಬ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮತ್ತು ಅವರ ಪುತ್ರ ಬಿ ವೈ ವಿಜೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯ ಘಟಕ ಮತ್ತು ರಾಷ್ಟ್ರ ಘಟಕ ಎರಡನ್ನೂ ಕೂಡ ನಾವು ಇಲ್ಲಿ ಹೇಳ್ಬೋದೇನೋ ಎರಡೂ ಕೂಡ ಹಂತ ಹಂತವಾಗಿ ಅವರನ್ನು ಕಡೆಗಣಿಸ್ತಾ ಬಂದಿತ್ತು ಇದೀಗ ಮುಂದಿನ ಚುನಾವಣೆಯನ್ನೂ ಕೂಡ ನಾವು ಬಸವರಾಜ ಅವರ ನೇತೃತ್ವದಲ್ಲಿ ಎದುರಿಸ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿರುವಂತಹ ಬಿ ಜೆ ಪಿ ಹೈಕಮಾಂಡ್ ಒಂದಷ್ಟು ಟಾರ್ಗೆಟ್ಗಳನ್ನು ಬೊಮ್ಮಾಯಿ ಅವರಿಗೆ ಕೊಟ್ಟಂತೆ ಕಾಣ್ತಿದೆ ಯಾಕಂದರೆ ಐವತ್ತು ದಿನದಲ್ಲಿ ಐವತ್ತು ಕ್ಷೇತ್ರಗಳಿಗೆ ಹೋಗಿ ಬಂದು ಐವತ್ತು ಕ್ಷೇತ್ರಗಳನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ನಾ ನಮಗೆ ಐವತ್ತು ಕ್ಷೇತ್ರಗಳನ್ನು ಗೆಲ್ಲಿಸಿ ಕೊಡಲೇಬೇಕು ಅನ್ನುವಂಥ ಒಂದು ಸಂದೇಶವನ್ನೇನಾದರೂ ಒಂದು ಗುರಿಯನ್ನೇನಾದರೂ ಬಿ ಜೆ ಪಿ ಹೈಕಮಾಂಡ್ ಹಾಕಿಕೊಟ್ಟಿದೆಯಾ ಅನ್ನುವಂಥ ಒಂದು ಅನುಮಾನವೂ ಕೂಡ ವ್ಯಕ್ತವಾಗ್ತಿದೆ ಜೊತೆಯಲ್ಲಿ ಬಿ ಎಸ್ ವೈ ಮತ್ತು ಬಿ ವೈ ವಿಜಯೇಂದ್ರ ಅವರು ಈ ಸಲ ಈ ಮುಂದಿನ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪಕ್ಷದೊಂದಿಗೆ ಸಕ್ರಿಯವಾಗಿ ಭಾಗಿಯಾಗ್ತಾರೆ ಅನ್ನೋ ಅನುಮಾನ ಇರುವಂತಹ ಸಂದರ್ಭದಲ್ಲೇ ಬಸವರಾಜ ಬೊಮ್ಮಾಯಿಯವರನ್ನು ನೆಚ್ಕೊಂಡು ಬಿ ಜೆ ಪಿ ಹೈಕಮಾಂಡ್ ಕೇವಲ ಐವತ್ತರ ಗುರಿಯನ್ನು ಯಾಕೆ ಹಾಕಿಕೊಟ್ಟಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಯ ವಿಚಾರ ಬಿ ಎಸ್ ವೈ ಮತ್ತು ಬಿ ವೈ ವಿಜೇಂದ್ರ ಅವರನ್ನು ಕಡೆಗಣಿಸಿ ಚುನಾವಣೆಯನ್ನು ಎದುರಿಸುವಂತಹ ಬಿ ಜೆ ಪಿ ಹೈಕಮಾಂಡ್ಗೆ ನಿಜಕ್ಕೂ ಬಸವರಾಜ ಬೊಮ್ಮಾಯಿಯವರು ಸರ್ಕಾರವನ್ನು ಮತ್ತು ಅಧಿಕಾರದ ಗದ್ದುಗೆಗೆ ತಂದು ಕೂರಿಸುವಷ್ಟರ ಮಟ್ಟಿಗಿನ ಪ್ರಭಾವವನ್ನು ಬೀರ್ತಾರ ಮತ್ತು ಸ್ಥಾನಗಳನ್ನು ಗೆಲ್ಲೋಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್